ಎಲ್ರಿಗೂ ನಮಸ್ತೆ ನಾಟಿ ಸ್ಟೈಲ್ ಅಡುಗೆಗೆ ಸ್ವಾಗತ ಇವತ್ತು ಶೇಂಗಾ ಡಾರ್ಕ್ ಚಾಕ್ಲೇಟ್ ಮಾಡಿ ತೋರಿಸ್ತೀನಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ಪ್ರೋಟೀನ್ ಕೂಡ ಸಿಗುತ್ತೆ ಇದರಿಂದ ಹಾಗಾಗಿ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಕಾಲು ಕೆ ಜಿ ಶೇಂಗಾನ ತೊಗೊಂಡಿದ್ದೀನಿ ಈ ಶೇಂಗಾನ ನಾನು ಡ್ರೈ ರೋಸ್ಟ್ ಮಾಡ್ಕೊಳ್ತೀನಿ ನೋಡಿ ಮೀಡಿಯಂ ಫ್ಲೇಮಲ್ಲೇ ಇದನ್ನು ರೋಸ್ಟ್ ಮಾಡ್ಕೊಳ್ಳೋದ್ರಿಂದ ಸಿಪ್ಪೆ ಕ್ಲೀನಾಗಿ ಬಂದುಬಿಡುತ್ತೆ ಅದು ಕಪ್ಪಾಗಲ್ಲ ಒಂದು ಐದು ನಿಮಿಷ ಇದನ್ನು ರೋಸ್ಟ್ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಸಿಪ್ಪೆಯೆಲ್ಲ ನೋಡಿ ಸಿಪ್ಪೆ ಎಲ್ಲ ಬೇಳೆ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ಮಿಕ್ಸಿಗೆ ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ತೀನಿ ಸ್ವಲ್ಪ ಕಪ್ಪಗಿರೋದೆಲ್ಲ ಎತ್ತಾಕ್ಬಿಟ್ಟು ಸೀದಿರೋದೆಲ್ಲ ಎತ್ತಾಕ್ಬಿಟ್ಟು ಇದನ್ನು ಪೌಡ್ರ್ ಮಾಡ್ಕೊಳ್ತೀನಿ ನೋಡಿ ತರಿತರಿಯಾಗಿ ರ ಪೌಡ್ರ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ದಪ್ಪನೂ ಇರಬಾರ್ದು ಹಿಟ್ಟು ಕೂಡ ಆಗಿರಬಾರ್ದು ಆಗಿ ಸೈಜಲ್ಲಿ ಮೀಡಿಯಮ್ ಸೈಜಲ್ಲಿ ನಾವು ತರಿತರಿಯಾಗಿ ಇದನ್ನು ಪೌಡ್ರ್ ಮಾಡ್ಕೋಬೇಕು ಈಗ ಪಾಕಕ್ಕೆ ರೆಡಿ ಮಾಡ್ಕೊಳ್ಳೋಣ ನೋಡಿ ನಾನು ನೀರಲ್ಲಿ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡಿದ್ದೀನಿ ಯಾಕಂದರೆ ಬೆಲ್ಲದಲ್ಲಿ ಕಸ ಇರುತ್ತಲ್ಲ ಹಾಗೆ ಸೋಸ್ಕೊಳ್ಳೋದಕ್ಕೋಸ್ಕರ ನಾನು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡಿದ್ದೀನಿ ಕಾಲು ಕೆ ಜಿ ಬೆಲ್ಲನ ತೊಗೊಂಡಿದ್ದೀನಿ ಕಾಲು ಕೆ ಜಿ ಶೇಂಗಕ್ಕೆ ಕಾಲು ಕೆ ಜಿ ಬೆಲ್ಲನ ತೊಗೊಂಡಿದ್ದೀನಿ ನೋಡಿ ಇದನ್ನು ಸೋಸ್ಕೊಳ್ತಾ ಇದ್ದೀನಿ ಕರಗಿದ ಮೇಲೆ ಬೆಲ್ಲ ಎಲ್ಲ ಕರಗಿದ ಮೇಲೆ ಬಾಂಡೆಯಲ್ಲಿ ಸೋಸ್ಕೊಳ್ತಾ ಇದ್ದೀನಿ ಈ ಪಾಕ ಒಂದು ಎಳೆ ಪಾಕ ಬರಬೇಕು ಜಾಸ್ತಿ ಪಾಕ ಮಾಡಬಾರ್ದು ಯಾಕಂದರೆ ನಾವು ಮಾಮೂಲಿ ಶೇಂಗಾ ಚಾಕ್ಲೇಟ್ ಮಾಡ್ತೀವಲ್ಲ ಆ ಥರ ಗಟ್ಟಿ ಆಗಬಾರ್ದು ಇದು ಒಂದು ಎಳೆ ಪಾಕ ಬಂದರೆ ಸಾಕು ಆಗಿ ಎಳೆ ಪಾಕ ಬಂದರೆ ಸಾಕು ಈ ರೀತಿ ನೋಡಿ ಎಷ್ಟು ಪಾಕ ಬಂದರೆ ಸಾಕು ಈಗ ಇದಕ್ಕೆ ಪೌಡರ್ನ ಹಾಕ್ಕೊಂಡು ಕ್ಲೀನಾಗಿ ಕೈ ಆಡಿಸ್ಕೋಬೇಕು ಈಗ ನಾನು ಗ್ಯಾಸನ್ನು ಆಫ್ ಮಾಡ್ಕೊಳ್ತೀನಿ ನೋಡಿ ರೆಡಿಯಾಗಿದೆ ಇದನ್ನು ಒಂದು ಕಂಟೈನರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಬೇಕಿದ್ರೆ ಒಂದು ತಟ್ಟೆಯಲ್ಲಿ ತುಪ್ಪ ಸವ್ರುಬಿಟ್ಟು ಅದರಲ್ಲೂ ಕೂಡ ಹಾಕ್ಕೋಬೋದು ಇದರಲ್ಲಿ ಹಾಕಿದರೆ ಸ್ವಲ್ಪ ನಾನು ಡಾರ್ಕ್ ಚಾಕ್ಲೇಟ್ ಹಾಕಲಿಕ್ಕೆ ಈಸಿ ಆಗುತ್ತೆ ಅಂತ ಹಾಕ್ಕೊಳ್ತಾ ಇದ್ದೀನಿ ತಟ್ಟೆಯಲ್ಲೂ ಕೂಡ ಸವ್ರುಕೊಂಡು ಪ್ಲೇಟಲ್ಲೇ ಹಾಕ್ಕೊಂಡು ಇದನ್ನು ಈ ರೀತಿ ನಾವು ಡಾರ್ಕ್ ಚಾಕ್ಲೇಟ್ ಕೂಡ ಮೇಲುಗಡೆ ಹಾಕೋಬೋದು ನೋಡಿ ಇದನ್ನು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಹತ್ತು ನಿಮಿಷ ಬಿಟ್ಬಿಟ್ಟು ತಣ್ಣಗಾದ ಮೇಲೆ ಇದು ಡಾರ್ಕ್ ಚಾಕ್ಲೇಟು ನಾನು ಮನೇಲೇ ಮಾಡಿದ್ದೀನಿ ಬೇಕಾದರೆ ಇದು ರೆಡಿ ಕೂಡ ಸಿಗುತ್ತೆ ಇದನ್ನು ತಂದುಬಿಟ್ಟು ನೋಡಿ ಈ ರೀತಿ ಇರುತ್ತೆ ಇದನ್ನು ನೀರು ಕುದೀತಾ ಇರೋ ನೀರಿನ ಪಾತ್ರೆ ಮೇಲೆ ಒಂದು ಬೌಲ್ ಇಟ್ಬಿಟ್ಟು ಅದರಲ್ಲಿ ಹಾಕ್ಬಿಟ್ಟು ಕಲ್ ಇದನ್ನು ಕರಗಿಸ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ತುಪ್ಪ ಅಥವಾ ಬೆಣ್ಣೆ ಹಾಕಿದರೆ ಇದು ಚೆನ್ನಾಗಿ ಹೋಗುತ್ತೆ ನೋಡಿ ಈ ಹದಕ್ಕೆ ಕರಗಿಸ್ಕೊಂಡಿದ್ದೀನಿ ನೋಡಿ ಚಾಕ್ಲೇಟ್ ಸಾಸ್ ರೆಡಿಯಾಗಿದೆ ಈಗ ಇದನ್ನು ಶೇಂಗಾ ಚಾಕ್ಲೇಟ್ ಮಾಡಿದ್ವಲ್ಲ ಈ ಕಂಟೈನರ್ ಮೇಲೆ ಹಾಕ್ಕೊಳ್ತಿದ್ದೀನಿ ಈ ರೀತಿ ಹಾಕ್ಕೊಂಡು ಚಾಕ್ಲೇಟ್ ರೆಡಿ ಮಾಡಿಕೊಂಡ್ರೆ ಮಕ್ಕಳು ತುಂಬಾ ಖುಷಿ ತಿಂತಾರೆ ಅವ್ರಿಗೆ ಚಾಕ್ಲೇಟ್ ತಿಂದಂಗೂ ಆಗುತ್ತೆ ಜೊತೆಗೆ ಅವರಿಗೆ ಪ್ರೋಟೀನ್ ಕೂಡ ಸಿಗುತ್ತೆ ನೋಡಿ ಇದು ಈ ರೀತಿ ಸ್ವಲ್ಪ ಲೆವೆಲ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಮತ್ತೆ ಉಲ್ಟಾ ತಿರುಗಿಸ್ಬಿಟ್ಟು ಇದನ್ನು ಚಾಕ್ಲೇಟ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಉಲ್ಟ ತೆಗ್ದುಬಿಟ್ಟು ಮತ್ತು ಇನ್ನೊಂದು ಸೈಡನ್ನು ಚಾಕ್ಲೇಟ್ ಸಾಸನ್ನು ಹಾಕ್ಕೊಳ್ತೀನಿ ನೋಡಿ ಮತ್ತು ಈ ಚಾಕ್ಲೇಟ್ ಸಾಸನ್ನು ಹಾಕ್ಕೊಳ್ತಾ ಇದ್ದೀನಿ ಹೊರಗಡೆ ಚಾಕ್ಲೇಟೇ ಕೇಳ್ತಿರ್ತಾರಲ್ಲ ಮಕ್ಕಳು ಹಾಗಾಗಿ ನಾವು ಈ ರೀತಿ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿ ಇಷ್ಟಪಟ್ಟು ತಿಂತಾರವರು ನೋಡಿ ರೆಡಿಯಾಗಿದೆ ಈಗ ಇದನ್ನು ಹತ್ತು ನಿಮಿಷ ಇಟ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ನಾನು ಇದನ್ನು ಸ್ವಲ್ಪ ಉಲ್ಟ ಹಾಕಿಬಿಟ್ಟು ನಿಧಾನಕ್ಕೆ ತಕ್ಕೋಬೇಕು ನೋಡಿ ಈ ರೀತಿ ನಾನು ಪೇಪರ್ ಹಾಕಿದ್ದೆ ತುಪ್ಪ ಸಾವಿರಿರೋ ತಟ್ಟೆಯಲ್ಲೂ ಕೂಡ ಬೇಗನೆ ಬರುತ್ತೆ ಫ್ರಿಡ್ಜಲ್ಲಿ ಇಡೋದಕ್ಕೋಸ್ಕರ ನಾನು ಈ ರೀತಿ ಮಾಡಿದ್ದೀನಿ ನೋಡಿ ನಮಗೆ ಯಾವ ಸೈಜ್ ಬೇಕು ಆ ಸೈಜಲ್ಲಿ ಸ್ಕ್ವಯರು ಅಥವಾ ಡೈಮಂಡ್ ಶೇಪಲ್ಲೂ ಕೂಡ ಕಟ್ ಮಾಡ್ಕೋಬೋದು ನೋಡಿ ಈ ರೀತಿ ಕಟ್ ಮಾಡಿದರೆ ಎಷ್ಟು ಚೆನ್ನಾಗಿ ಬರ್ತಿದೆ ನೋಡಿ ನೋಡಿ ಶೇಂಗಾ ಚಾಕ್ಲೇಟ್ ತಿಂದೇ ಇರೋರು ಕೂಡ ಮಕ್ಕಳು ಒಂದು ತಿಂದರೆ ಸಾಕು ಅಂತಾರೆ ಅದೇ ಡಾರ್ಕ್ ಚಾಕ್ಲೇಟ್ ಹಾಕಿರೋದ್ರಿಂದ ಮತ್ತೆ ಮತ್ತೆ ಇದನ್ನು ತಿಂತಾರೆ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಅವ್ರಿಗೆ ಪ್ರೋಟೀನು ಕೂಡ ಸಿಗುತ್ತೆ ಶೇಂಗಾ ತಿನ್ನೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಡಾರ್ಕ್ ಚಾಕ್ಲೇಟ್ ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು